ಸಿಡಿ ಪ್ರಕರಣದ ಹಿನ್ನೆಲೆಯಲ್ಲಿ ಯಾರೋ ಒಬ್ರು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಎಲ್ಲ ಸಿಡಿ ಎದುರಿಸ್ತಾ ಇದಾರೆ ರಾಜಕಾರಣದಾಗ ಅಂತ ನೋಡ್ರಿ. ಅದಿನ್ನು ಹಂತ ಹಂತವಾಗಿ ಇನ್ನು ಇಲೆಕ್ಷನ್ 90 ಡೇಸ್ ಇದೆ, ಇನ್ನು ಹಂತ ಹಂತವಾಗಿ ಎಲ್ಲ ಬರ್ತಿದೆ ಅದು ಮುಂದಿನ ದಿನ. ಸಿಬಿಐ ರಮೇಶ್ ಜಾರಕಿಹೊಳಿ ಒತ್ತಾಯ ಬಿಡು, ನಾವು ಒತ್ತಾಯ ಮಾಡ್ತಾವ ಮತ್ತೆ ಒಂದು ವರ್ಷದಿಂದ ಬೇಡಿಕೆ ಇದೆ ನಮ್ದು, ಇದನ್ನ ಸಿಬಿಐಗೆ ಕೊಡಬೇಕು, ಇದು ತಾರ್ಕಿಕ ಅಂತ್ಯವಾಗಬೇಕಾದ್ರೆ ಮತ್ತೆ ಎಷ್ಟೋ ಜನ ಅಧಿಕಾರಿಗಳು, ಬಿಸಿನೆಸ್ ಮ್ಯಾನ್ಗಳು, ಪಾಲಿಟಿಷಿಯನ್ಗಳು ಎಲ್ಲರೂ ಇದರಲ್ಲಿ ಇದರಲ್ಲಿ ಪಾಪ ಬೆಂದು ನೊಂದು ಎಲ್ಲ ಬೇಸತ್ತು ಹೋಗಿದ್ದಾರೆ. ಅದಕ್ಕಾಗಿ ಇದು ಸಿಬಿಐಗೆ ಒಂದೇ, ಯಾಕಂದ್ರೆ ಇದು ಬೆಳಗಾಂ, ಬೆಳಗಾಂ ಟು ಬೆಂಗಳೂರು, ಬೆಂಗಳೂರು ಟು ಕೇರಳ, ಕೇರಳ ಟು ದಿಲ್ಲಿ, ದಿಲ್ಲಿ ಟು ಮುಂಬೈ ಎಲ್ಲ ಕಡೆ ಸುತ್ತಿದ್ರಲ್ಲ, ಅದೇ ಅದಕ್ಕೆ ಎಲ್ಲ ಕಡೆ ಮತ್ತೆ ಸಿಬಿಐ ಅನ್ಕೋರಿ ಒಂದೇ ಆಗ್ಬೇಕು. ಇಲ್ಲ ಮಾಡ್ತಾರ ಅವರು ನೋಡಿ, ಈ ನಡುವೆ ಇದು 2 ವರ್ಷದಿಂದ ಆಯ್ತು ರಮೇಶ್ ಜಾರಕಿಹೊಳಿ ಒಮ್ಮೆ ಅಂದ್ರೆ ಈ ತರ ಬಂದ್ಮೇತು ಒಂದು ಮಾನಸಿಕ ಇದಾಯ್ತಲ್ಲ ಅವ್ರಿಗೆ, ನಾವೆಲ್ಲ ಜಾರಕಿಹೊಳಿ ಫ್ಯಾಮಿಲಿ ಆಯ್ತು, ನಮ್ಮ ಕ್ಷೇತ್ರ ಮತ ನಮ್ಮ ಜಿಲ್ಲೆ ಜನ ಆಯ್ತು, ಅವ್ರ ನೈತಿಕ ಎಲ್ಲ ಅವ್ರು ಬೆಂಬಲ ಕೊಟ್ಟು ಅವ್ರು ಮತ್ತೆ ಒಂದು, ಯಾಕಂದ್ರೆ ಇವ್ರು ಮನಿ ಹಿಡಿತಾರೆ ರಮೇಶ್ ಜಾರಕಿಹೊಳಿ ಅವರು, ಮತ್ತೆ ಇನ್ನು ಇವ್ರು ಮುಗಿದೇ ಹೋಗ್ತದೆ, ನಮ್ಗೆ ಜನ ಬೆಂಬಲಿದೆ ಅಂತ 100 ಸೀಡಿ ಬಂದು ನಾವು ರಮೇಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಯಾರು ಹೆದರಲ್ಲ, ಯಾಕೆ ಜನರಿಗೆ ಗೊತ್ತಿದೆ ಜಾರಕಿಹೊಳಿ ಫ್ಯಾಮಿಲಿ ಹೆಂಗಪ್ಪ ನಮ್ಮನ್ನ ಹೆಂಗೆ ರಕ್ಷಣೆ ಮಾಡ್ತಾರೋ ಮತದಾರರು, ಗೋಕಾಕದಲ್ಲಿ ಆಗಲಿ ನಮ್ಮ ಅರಮನೆಯಲ್ಲಿ ಇನ್ನೂ ನಮ್ಮ ಅನೇಕ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಮಿನಿಮಮ್ ಜಾರಕಿಹೊಳಿ ಅನೇಕ ಕುಟುಂಬ ಫಾಲೋವರ್ಸ್ ಅನ್ನೋ ಒಂದು 25,000 ಮತದಾರ ಇದ್ದಾರೆ, ಆ ಮುಂದಿನ ದಿನದಲ್ಲಿ ಅವ್ರಿಗೆಲ್ಲ ಪಾಠ ಕಲಿಸ್ತಾರೆ ಅವ್ರು. ಹೌದವ್ರೆಲ್ಲ ಏನೇನು ಏನೇನು ರಮೇಶ್ ಜಾರಕಿಹೊಳಿ ಮಾಡ್ತಂದ್ರೆ ಅದೆಲ್ಲ ಮಾಡಬೇಡ್ರಿ, ನೀವು ಅಲ್ಲಿ ಎನ್ಕ್ವೈರಿ ಕೊಟ್ಟಾಗ ಅಲ್ಲೇ ಕೊಡ್ರಿ, ಇಲ್ಲೇ ಕೊಟ್ಟರೆ ಏನಾಗುತ್ತೆ ಅದು ಓಪನ್ ಆಗಿಬಿಡ್ತದೆ. ಅದಕ್ಕೆ ನಾವು ಹೇಳಿದ್ದು ಅದು ಈ ನೀವು ಒಂದು ಸ್ವಲ್ಪ ತೋರಿಸಿ, ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಬರ್ತಾರೆ ಗಾಳಿಯಲ್ಲಿ ಗುಂಡು ಹಾಯಿಸ್ತಾರೋ ಹೋಗ್ತಾರೋ ಅದೇನೂ ಆಗೋದಿಲ್ಲ. ಈ ಲಾಸ್ಟ್ ಟೈಮ್ ನೋಡಿ ಸರ್ಕಾರ ಏ ಅವ್ರೇನು ಒಂಟಿ ತೋಳ ಒಂಟಿ ತೋಳ ಅಂದ್ರೆ ಒಂಟಿ ತೋಳ ಏನು ಮಾಡಿತು ಸರ್ಕಾರ, ಅವು ಕಾಂಗ್ರೆಸ್ ಅವ್ರಿ ಸರ್ಕಾರ ಹೋಗ್ಲಿ ಇವರೇ ಕಾರಣ ಬೆಳಗಾಂದವ್ರೆ. ಹಾಂ ಅವ್ರು ಈಜಿ ತೊಗೊಂಡ್ಬಿಟ್ರೆ ಅವ್ರೇನು ಮಾಡ್ತಾರೆ, ಒಬ್ಬರು ಇದ್ದಾರೆ ಅವ್ರ ಜೊತೆ ಯಾರು ಇದ್ದಾರೋ, ನಾವು ಒಬ್ಬರೇ ಇರ್ತೀವಿ ನಮ್ದು ಹಿಂದೆ ಜನ, ಯಾಕಂದ್ರೆ ಶೋ ಅಪ್ ಮಾಡೋಕೆ ನಮಗೆ ನಡೆಯೋದಿಲ್ಲ. ನಮ್ಮ ಬ್ರದರ್ಸ್ ನೋಡಿದ್ರು ನಾವು ಎಲ್ಲ ನಾವು ಕಾಮನ್ ಮ್ಯಾನ್ ಸಿಂಪಲ್ ಆಗೇ ಇರ್ತೀವಿ, ನಮ್ಮ ಜನ ಶಕ್ತಿ ನಮ್ಮ ಕಡೆ ಹಿಂದೆ ಇರ್ತೈತೆ, ನಾವು ಮುಂದೆ ತೊಗೊಂಡು ಅಡ್ಡಾಡೋದಿಲ್ಲ. ಅದು ನಮ್ಮ ಗಾಡಿಯಲ್ಲಿ ಹೋದ್ರೆ ನಮ್ಮ ಡ್ರೈವರ್ ಬರ್ತಾ ನಾವು ಬರ್ತಾ ಇಬ್ಬರೇ. ಜಾರಕಿಹೊಳಿ ಕುಟುಂಬದ ಏಳಿಗೆಯನ್ನ ಸಹಿಸಲಿಕ್ಕೆ ಆಗ್ತಾ ಇಲ್ಲ, ನಾ ಅವ್ರನ್ನ ವ್ಯವಸ್ಥಿತವಾಗಿ ಅವ್ರನ್ನ ಇದು ಮಾಡಬೇಕು, ಕಂಡಮ್ ಮಾಡಬೇಕು, ಜೊತೆಗೆ ಅವ್ರನ್ನ ಹಣಿಬೇಕು ಅನ್ನೋ ಒಂದು ಏನಾದ್ರೂ ಪ್ಲಾನ್ ನಡೀತಾ ಇದೆಯಾ? ಇಲ್ಲ ಷಡ್ಯಂತ್ರ ಮೊದಲಿಂದ ಇದೆ, ಮೊದಲಿಂದ ಇದ್ದೇ ಇದೆ. ಅದು ಇಲೆಕ್ಷನ್ 6 ತಿಂಗಳದಾಗ ಜೋರ್ ಆಗತ್ತೆ, ಅದ ಮತ್ತೆ ಆಮೇಲೆ ಸ್ಟಾಪ್ ಆಗ್ಬಿಡುದು. ಅದೇನು ಅದ್ರ ಬಗ್ಗೆ ನಾವೇನಿಲ್ಲ, ನಮ್ಮ ಮತದಾರದಾರವ್ರ ಮತದಾರ ನಮ್ಗೆ ಶ್ರೀರಕ್ಷೆ, ಅವರೇ ನಮ್ಗೆ ಮತದಾರ ದೇವರು, ನಮ್ಮ ತಂದೆ ತಾಯಿ ಆಶೀರ್ವಾದ, ಮತದಾರ ಆಶೀರ್ವಾದ, ಜನರ ಆಶೀರ್ವಾದ ನಮ್ಗೆ ಇದ್ದೇ ಇದೆ. ಅದಕ್ಕೆ ನಾವು ಅದಕ್ಕೇನು ಆ ಷಡ್ಯಂತ್ರಕ್ಕೆ ಹೆದರಲ್ಲ, ಯಾಕಂದ್ರೆ 5-6 ಬಾರಿ ಗೆದ್ದು ಬಂದಿದ್ದಾರೆ ಅವರು, ಒಂದೇ ಸಲ ಶಾಸಕರಾಗಿ ಮತ್ತೆ 5 ವರ್ಷಕ್ಕೆ ರಿನ್ಯೂವಲ್ ಆಗೇ ಆಗ್ಬೇಕಾದ. ಸರ್ ಈಗ ರಮೇಶ್ ಜಾರಕಿಹೊಳಿ ಅವ್ರು ನಿನ್ನೆ ಒಂದು ಹೆಸರನ್ನು ಪ್ರಸ್ತಾಪ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆ ಕಾಂಪ್ರಮೈಸ್ ಕರೆದಾಗ ಮಗನ ಜೊತೆಗೆ ಹೋಗಿದ್ರು. ಆ ಟೈಮ್ನಲ್ಲಿ ಒಬ್ಬ ಬೆಳಗಾವಿ ಜಿಲ್ಲಾ ನಾಯಕರಿಗೆ ಫೋನ್ ಮಾಡಿದ್ರು, ಬಿಜೆಪಿ ಬೆಳಗಾವಿ ಜಿಲ್ಲಾ. ಇಲ್ಲ ಅಲ್ಲ ಅವ್ರಿಗೆ ಗೊತ್ತ, ನನಗೆ ಅವಾಗ ನಮ್ಗೆ ಗೊತ್ತಿರಲಿಲ್ಲ ನನಗೆ ಯಾರಿಗೆ ಮಾಡಿದ್ರು ಯಾರಿಗಿಲ್ಲ. ಈ ಕೇಸ್ನಾಗ ಬಿಜೆಪಿ ಕೆಲವೊಂದಿಷ್ಟು ನಾಯಕರು ಯಾರು ಇನ್ವಾಲ್ವ್ ಅದಾರ ಅಂತ ಅನ್ಸುತ್ತಾ ಸರ್? ಇಲ್ಲ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ.